ಮಡಿಕೇರಿ ಸಬ್ ರಿಜಿಸ್ಟರ್ ಸೌಮ್ಯಲತಾ ಅಮಾನತಾಗಿದ್ದಾರೆ. ಖಾತೆ ಬದಲಾವಣೆಗೆ ಲಂಚದ ಬೇಡಿಕೆ ಇಟ್ಟಿದ್ದ ಮಡಿಕೇರಿಯ ಸಬ್ ರಿಜಿಸ್ಟರ್. ಮಡಿಕೇರಿ ಸಬ್ ರಿಜಿಸ್ಟರ್ ಸೌಮ್ಯಲತಾ ಅನ್ನುವಂತಹ ಅಧಿಕಾರಿಯನ್ನ ಈಗ ಅಮಾನತು ಮಾಡಲಾಗಿದೆ. ಖಾತೆ ಬದಲಾವಣೆಗೆ ಲಂಚದ ಬೇಡಿಕೆ ಇಟ್ಟಿದ್ದ ಆರೋಪದಡಿ ಮಡಿಕೇರಿಯ ಸೌಮ್ಯಲತಾ ಎನ್ನುವಂತಹ ಸಬ್ ರಿಜಿಸ್ಟರ್ ಅಧಿಕಾರಿಯನ್ನ ಈಗ ಅಮಾನತು ಮಾಡಲಾಗಿದೆ ಎನ್ನುವಂತಹ ಮಧ್ಯವರ್ತಿ ಹರಿದಾಸ್ ಮೂಲಕ ಈ ಹಣವನ್ನ ಪಡೆದಿದ್ದ ಅಧಿಕಾರಿ ಎನ್ನುವಂತಹ ಆಧಾರದ ಮೇಲೆ ಈಗ ಅವರನ್ನು ಅಮಾನತು ಮಾಡಲಾಗಿದೆ. ಎನ್ ಎಸ್ ಕುಮಾರ್ ಎಂಬುವರ ದಾಖಲಾತಿಯನ್ನು ಸರಿಪಡಿಸಲು ಹಣ ಬೇಡಿಕೆಯನ್ನು ಇಟ್ಟಿದ್ರು ಎಂದು ಹೇಳಲಾಗ್ತಾ ಇದೆ. ಲೋಕಾಯುಕ್ತ ಹರಿದಾಸ್ ದಾಳಿ ನಡೆಸಿ ಬಂಧಿಸಿದ್ದರು. ಇವರು ಹಣ ಪಡೆಯುತ್ತಿರುವುದರ ಬಗ್ಗೆ ಲೋಕಾಯುಕ್ತರಿಗೆ ಮಾಹಿತಿ ಇತ್ತು. ಲೋಕಾಯುಕ್ತ ಅಧಿಕಾರಿ ಹರಿದಾಸ್ ದಾಳಿ ನಡೆಸಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಸೌಮ್ಯಲತಾರವರನ್ನು ಅಮಾನತಿನಲ್ಲಿಟ್ಟ ಮುದ್ರಾಂಕ ಅಧೀಕ್ಷಕ ಬಿ ಆರ್ ಮಮತಾ. ಎಸ್, ಈ ಪ್ರಕರಣದ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಅಧಿಕಾರಿಯನ್ನು, ಏನು ಸೌಮ್ಯಲತಾ ಎನ್ನುವಂಥ ಅಧಿಕಾರಿಯನ್ನು ಅಮಾನತಿನಲ್ಲಿ ಇಡಲಾಗಿದೆ. ಮುದ್ರಾಂಕ ಅಧೀಕ್ಷಕ ಬಿ ಆರ್ ಮಮತಾ ಆದೇಶವನ್ನು ಹೊರಡಿಸಿದ್ದಾರೆ. 50,000 ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದ ಸೌಮ್ಯಲತಾ, ಇದು ಮಡಿಕೇರಿಯ ಸಬ್ ರಿಜಿಸ್ಟರ್ ಆಫೀಸ್ನ ಏನು ಅಧಿಕಾರಿ ಸೌಮ್ಯಲತಾ ಎನ್ನುವಂಥವರು, ಅವರೀಗ ಅಮಾನತಾಗಿದ್ದಾರೆ. ಖಾತಾ ಬದಲಾವಣೆಯ ವಿಚಾರವಾಗಿ ಲಂಚದ ಬೇಡಿಕೆಯನ್ನು ಅಪೇಕ್ಷೆ ಪಟ್ಟಿದ್ರು ಮತ್ತು ಅದಕ್ಕೆ ಬೇಡಿಕೆಯೂ ಕೂಡ ಇಟ್ಟಿದ್ರು ಎಂದು ಹೇಳಲಾಗ್ತಾ ಇದೆ. ಮಡಿಕೇರಿಯ ಸಬ್ ರಿಜಿಸ್ಟರ್ ಜೊತೆಗೆ 50,000 ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದು ಎಂದು ಹೇಳಲಾಗ್ತಾ ಇದೆ. ಖಾತೆ ಬದಲಾವಣೆಗೆ ಲಂಚದ ಬೇಡಿಕೆಯನ್ನು ಇಟ್ಟಿದ್ದ ಮಡಿಕೇರಿಯ ಸಬ್ ರಿಜಿಸ್ಟರ್ನ ಆಫೀಸರ್ ಇವರು ಸೌಮ್ಯಲತಾ ಎನ್ನುವಂತಹ ವ್ಯಕ್ತಿ 50,000 ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದು ಸೌಮ್ಯಲತಾ. ಸೊ ಇದರ ಮಾಹಿತಿ ಲೋಕಾಯುಕ್ತರಿಗೆ ಇತ್ತು. ಮಧ್ಯವರ್ತಿ ಹರಿದಾಸ್ ಮೂಲಕ ಈ ಹಣವನ್ನು ಪಡೆದಿದ್ದ ಸಬ್ ರಿಜಿಸ್ಟರ್ ಸೌಮ್ಯಲತಾ, ಎನ್ ಎಸ್ ಕುಮಾರ್ ಎಂಬುವರು ದಾಖಲಾತಿಯನ್ನು ಸರಿಪಡಿಸೋದಕ್ಕೆ ಹಣದ ಬೇಡಿಕೆಯನ್ನು ಇಡಲಾಗಿತ್ತು. ಇನ್ನು ಲೋಕಾಯುಕ್ತ ಹರಿದಾಸ್ ದಾಳಿ ನಡೆಸಿ ಬಂಧಿಸಿದ್ದಾರೆ. ಸೌಮ್ಯಲತಾರವರನ್ನು ಅಮಾನತಿನಲ್ಲಿಡುವಂತೆ ಮುದ್ರಾಂಕ ಅಧೀಕ್ಷಕ ಬಿ ಆರ್ ಮಮತಾ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಬ್ ರಿಜಿಸ್ಟರ್ ಏನು ಅಧಿಕಾರಿಯಾಗಿದ್ದಂತಹ ಸೌಮ್ಯಲತಾರವರನ್ನು ಈಗಾಗಲೇ ಅಮಾನತು ಮಾಡಲಾಗಿದೆ. ಅದು ಲಂಚ ಸ್ವೀಕಾರದ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಎನ್ ಎಸ್ ಕುಮಾರ್ ಎಂಬುವರು ಅವರ ದಾಖಲಾತಿಯನ್ನು ಸರಿಪಡಿಸ್ತೀನಿ, ಒಂದಷ್ಟು ಹಣ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರಂತೆ. ಆ ಹಣ ತಂದು ಕೊಡುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತರಿಗೆ ಮಾಹಿತಿ ಇತ್ತೇನೋ, ದಾಳಿ ನಡೆಸಿದ್ದಾರೆ, ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಈಗ ಅವರನ್ನು ಏನು ಮುದ್ರಾಂಕ ಅಧೀಕ್ಷಕ ಬಿ ಆರ್ ಮಮತಾ ಅಮಾನತಿನಲ್ಲಿ ಇಡುವಂತೆ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಲೋಕಾಯುಕ್ತ. ಒಂದು ಕಡೆ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇರ್ಬೋದು, ಮುದ್ರಾಂಕ ಅಧೀಕ್ಷಕ ಬಿ ಆರ್ ಮಮತಾ ಆದೇಶ ಹೊರಡಿಸಿರುವಂತಹ ಅಮಾನತಿನ ಪ್ರತಿಯನ್ನು ನಾವು ತೋರಿಸ್ತಾ ಇದ್ವಿ. ಮತ್ತೊಂದು ಕಡೆ ಏನು ಅಮಾನತಿಗೆ ಒಳಗಾದಂತಹ ಅಧಿಕಾರಿ ಸೌಮ್ಯಲತಾರನ್ನು ನಾವು ತೋರಿಸ್ತಾ ಇದ್ದೀವಿ. ಈಕೆ 50,000 ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರು ಸೌಮ್ಯಲತಾ. ಸೊ ಆ ಒಂದು ಹಣವನ್ನು ತಂದು ಕೊಡುವಂತಹ ಸಂದರ್ಭದಲ್ಲಿ ಎನ್ ಎಸ್ ಕುಮಾರ್ ಅವರ ದಾಖಲಾತಿಯನ್ನು ಸರಿಪಡಿಸೋದಾದರೆ ನನಗೊಂದಿಷ್ಟು ಹಣ ಬೇಕು ಅಂತ ಸೌಮ್ಯಲತಾ ಬೇಡಿಕೆ ಇಟ್ಟಿದ್ರು. ಅದು ಒಂದಲ್ಲ ಎರಡಲ್ಲ 50,000, ಬರೋಬ್ಬರಿ 50,000 ಹಣವನ್ನು ಬೇಡಿಕೆ ಇಟ್ಟಿದ್ರು. ಆ ಹಣವನ್ನು ತಂದು ಕೊಡುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಹರಿದಾಸ್ ದಾಳಿ ನಡೆಸಿ ಈಕೆಯನ್ನು ಬಂಧಿಸಿದ್ದಾರೆ. ಸೌಮ್ಯಲತಾರವರನ್ನು ಅಮಾನತಿನಲ್ಲಿಡುವಂತೆ ಈ ತಕ್ಷಣ ಈ ಪ್ರಕರಣ ಬಯಲಿಗೆ ಬಂತೋ ಅದಾದ ಬಳಿಕ ಸೌಮ್ಯಲತಾರನ್ನು ಅಮಾನತಿನಲ್ಲಿಡುವಂತೆ ಮುದ್ರಾಂಕ ಅಧೀಕ್ಷಕ ಬಿ ಆರ್ ಮಮತಾ ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶದ ಪ್ರತಿಯನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಏನು ಲಂಚವನ್ನು ಪಡೆದುಕೊಳ್ತಾ ಇದ್ದಂತಹ ಸೌಮ್ಯಲತಾರನ್ನು ನಾವು ತೋರಿಸ್ತಾ ಇದ್ದೀವಿ. ಒಟ್ಟಾರೆ ಲೋಕಾಯುಕ್ತ ಹರಿದಾಸ್ ದಾಳಿ ನಡೆಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸೌಮ್ಯಲತಾರನ್ನು ಅಮಾನತಿನಲ್ಲಿಡುವಂತೆ ಈಗಾಗಲೇ ಆದೇಶವೂ ಕೂಡ ಹೊರಡಿಸಲಾಗಿದೆ.